ಉತ್ತರ ಕೊರಿಯಾದ ಸರ್ವಾಧಿಕಾರಿ ಅಮೆರಿಕದ ಪರಮಶತ್ರು ಕಿಮ್ ಜಾಂಗ್ ಉನ್ ಮತ್ತೊಮ್ಮೆ ಯುದ್ಧದ ಬಗ್ಗೆ ಮಾತನಾಡಿದ್ದಾನೆ. ಆದರೆ ಕಿಮ್ ವರಸೆ ಈಗ ಬದಲಾಗಿದೆ. ಇಷ್ಟು ದಿನ ಯುದ್ಧ ಅಂದರೆ ಹಪಹಪಿಸ್ತಾ ಇದ್ದಂಥ ಕಿಮ್ ಈ ಬಾರಿ ಮಾತ್ರ ಯುದ್ಧ ನಡೆಯಲ್ಲ ಅನ್ನೋ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾನೆ. ಭೂಮಿ ಮೇಲೆ ಇನ್ಮುಂದೆ ಯುದ್ಧಗಳು ನಡೆಯೋದಿಲ್ಲ ಅಂತ ಸ್ವತಃ ಕಿಮ್ ಘೋಷಣೆ ಮಾಡಿದ್ದಾನೆ. 1950-53 ಕೊರಿಯಾದ ಯುದ್ಧ ಅಂತ್ಯಗೊಂಡು 67 ವರ್ಷ ಕಳೆದಂಥ ವಾರ್ಷಿಕೋತ್ಸವದಲ್ಲಿ ಕಿಮ್ ಮಾತನಾಡಿದ್ದ. ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಯೋಧರನ್ನ ಅಭಿನಂದಿಸುವಾಗ ಸರ್ವಾಧಿಕಾರಿ ಕಿಮ್ ಇನ್ಮುಂದೆ ಯುದ್ಧ ನಡೆಯಲ್ಲ ಅಂತ ಹೇಳಿದ್ದಾನೆ. ಆದರೆ ಕಿಮ್ ನೀಡಿರೋ ಹೇಳಿಕೆ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದೆ. ಆದರೆ ಕಿಮ್ ಹೇಳಿರೋ ಪ್ರಕಾರ ಈ ಅಣುವಸ್ತ್ರ, ಈ ನ್ಯೂಕ್ಲಿಯರ್ ಬಾಂಬ್ ಏನಿದೆ, ಇದರಿಂದ ಇನ್ಮುಂದೆ ವಾರ್ಗಳು ನಡೆಯೋದಿಲ್ಲ, ಡೈರೆಕ್ಟ್ ನ್ಯೂಕ್ಲಿಯರ್ ವೆಪನ್ಸ್ ಗಳೇ ಅಟ್ಯಾಕ್ ಮಾಡ್ತವೆ, ಇದರಿಂದ ವಾರ್ ರೀತಿ ಏನು ಇರೋದಿಲ್ಲ, ಎಲ್ಲ ಮುಗ್ದು ಹೋಗುತ್ತೆ ಅಂತ ಹೇಳಿದ್ದಾನೆ. ಹೌದು, ಇಡೀ ಪ್ರಪಂಚಕ್ಕೆ ಕೊರೋನಾ ವೈರಸ್ ಅನ್ನೋ ಮಹಾಮಾರಿ ಶಾಕ್ ಕೊಟ್ಟಿದೆ. ಬಲಾಢ್ಯ ದೇಶಗಳೇ ಆರ್ಥಿಕವಾಗಿ ದಿವಾಳಿಯಾಗುವಂತಹ ಹಂತವನ್ನ ತಲುಪಿವೆ. ಇಂತಹ ಹೊತ್ತಲ್ಲಿ ಚೀನಾ ಬೆಂಬಲದೊಂದಿಗೆ ತನ್ನ ದೇಶ ಕಟ್ಟಿಕೊಂಡಿರುವಂತಹ ಉತ್ತರ ಕೊರಿಯಾ ಸ್ಥಿತಿ ಹೇಗಿರಬೇಡ ಹೇಳಿ. ಸದ್ಯಕ್ಕೆ ಉತ್ತರ ಕೊರಿಯಾ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿ ಹೋಗಿದೆ. ಉತ್ತರ ಕೊರಿಯಾ ಸ್ನೇಹಿತ ಚೀನಾ ಕೂಡ ಅಂದುಕೊಂಡಷ್ಟು ಸಹಾಯ ಮಾಡ್ತಾ ಇಲ್ಲ. ಇಷ್ಟೆಲ್ಲದರ ಮಧ್ಯೆ ಅಮೆರಿಕ ಹೇರಿರುವಂತಹ ಆರ್ಥಿಕ ದಿಗ್ಬಂಧನ ಬೇರೆ. ಇದೆಲ್ಲದರ ಪರಿಣಾಮ ಕಿಮ್ ದೇಶ ತತ್ತರಿಸಿ ಹೋಗ್ತಾ ಇದೆ. ಇದನ್ನೆಲ್ಲ ಸರಿಪಡಿಸಲು ಹಾಗೂ ಅಮೆರಿಕ ಸೇರಿದಂತೆ ತನ್ನ ಶತ್ರು ರಾಷ್ಟ್ರಗಳನ್ನು ಸಮಾಧಾನ ಮಾಡಲು ಕಿಮ್ ಈ ರೀತಿ ಹೇಳಿಕೆ ನೀಡ್ತಿದ್ದಾನೆ ಅನ್ನೋ ಅನುಮಾನ ಕೂಡ ಬಂದಿದೆ.